ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ಒಂದನ್ನು ತಿಳಿಸ್ತಾ ಇದ್ದೇನೆ ತುಂಬ ಸಂತೋಷ ನಾವು ಕ್ರಿಸ್ತನ ಸಭೆಯ ಕೊಡ್ತೀನಿ ಇಂದ ನಾವೆಲ್ಲರಿಗೆ ಆಹ್ವಾನಿಸಿದ್ದೇವೆ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಎಲ್ಲರೂ ಬಂದಿದ್ದಕ್ಕೆ ಮತ್ತೊಂದು ಆವೃತ್ತಿ ನಿಮಗೆ ನಾನು ಕೊಡ್ತೀನಿ ಸಭೆಯ ಮುಖಾಂತರ ನಿಮಗೆ ಒಂದನ್ನು ತಿಳಿಸ್ತಾ ಇದ್ದೀನಿ ಇಷ್ಟು ತನಕ ಎಲ್ಲ ಸಹೋದರು ಚೆನ್ನಾಗಿ ಮಾತಾಡಿದ್ರು ಭೌತಿಕವಾದಂಥ ಮಂದಿರಕ್ಕಾಗಿರ್ಬೋದು ಆತ್ಮಿಕವಾದಂಥ ಮಂದಿರದ ಬಗ್ಗೆ ಆಗಿರ್ಬೋದು ಯವನಸ್ಥರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳಿದರು ಶ್ರಮಗಳ ಬಗ್ಗೆ ಮಾತಾಡಿದ್ರು ಎಲ್ಲ ವಿಷಯಗಳು ಚೆನ್ನಾಗಿದೆ ಚೆನ್ನಾಗಿ ಮಾತಾಡಿದ್ರು ಎಲ್ಲ ಮಗ ನೀವು ಕೇಳಿದ್ರೆ ಇಲ್ಲ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು ದೇವ್ರ ವಿಷಯಗಳನ್ನು ಹೌದಿಲ್ಲ ಅವುಗಳನ್ನು ನಾವು ತಿಳ್ಕೊಳ್ಬೇಕು ಅವುಗಳ ಪ್ರಕಾರವಾಗಿ ನಾವು ನಡ್ಕೊಳ್ಬೇಕಂತ ಕೆಲವೊಂದು ವಿಷಯಗಳನ್ನ ನಾವು ಅದ್ರಾಗ ಕಲ್ತ್ಕೊಳ್ತಾ ಇದ್ದೆ ಟೈಮ್ ಬಗ್ಗೆ ಆಲೋಚನೆ ಮಾಡಬೇಡ್ರಿ ಬೇಕಾದ್ರೆ ಇನ್ನೂ ಹಸಿವಾದರೆ ಊಟ ಇದೆ ಮತ್ತೆ ಊಟ ಮಾಡಿಸ್ತೀವಿ ತೊಂದರೆ ಏನಿಲ್ಲ ಊಟ ಮಾಡಿಕೊಡ್ರಿ ಬೇಕಾದ್ರೆ ಟೀ ಕೊಡಂದ್ರೆ ಇನ್ನೊಂದು ಸರಿ ಕೂಡ ಟೀ ಕೊಡ್ತು ತೊಂದರೆ ಏನಿಲ್ಲ ಆರಾಮಾಗಿ ವಾಕ್ಯ ಕೇಳ್ರಿ ಆಗೈತೆ ಮುಗೀತಿ ಇನ್ನೇನಿಲ್ಲ ನಾನು ಮಾತಾಡೋ ಸ್ವಲ್ಪನೇ ಮಾತಾಡ್ತೀನಿ ಯಾಕೆಂದರೆ ನಮ್ಮ ಹಿರಿಯರು ಇದ್ದಾರಿನ ಅವ್ರಿಗೆ ನಾ ಅವಕಾಶ ಕೊಡೋಣ ನಾನು ಮಾತಾಡೋ ವಿಷಯ ಏನಂತಂದರೆ ಕುಡ್ತೀನಿ ಸಭೆ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನು ನನ್ನ ಹತ್ರ ತಿಳಿಸ್ತೀನಿ ಯಾಕಂದರೆ ಭಾಳ ವರ್ಷದಿದ್ದ ಕುಡ್ತೀನಿ ಸಭೆಯಲ್ಲಿದೆ ಕೆಲವೊಂದು ವಿಷಯಗಳಲ್ಲಿ ಇದಿನ್ನೂ ಕೆಲವ್ರಿಗೆ ಗೊತ್ತಿಲ್ಲ ಕುಡ್ತಿನ ಸಭೆಯಲ್ಲಿ ಕ್ರಿಸ್ತನ ಸಭೆ ಐತೆ ಅಂತೇಳಿ ಇನ್ನೂ ಕೆಲವ್ರಿಗೆ ಗೊತ್ತಿಲ್ಲ ಬರೀ ಏನು ಹೇಳ್ತಾರೆ ಅಂತಂದರೆ ಪಬ್ಲಿಕ್ ಮೀಟಿಂಗ್ ಮಾಡಿದವ್ರಿಗೆ ಡ್ಯಾನ್ಸ್ ಮಾಡಿಸಿದವ್ರಿಗೆ ಅಟ್ರಾಕ್ಷನ್ ಮಾಡೋರ ವಿಷಯಗಳನ್ನೇ ಕುಡ್ತಿನಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಆದರೆ ನಾವು ಆತ್ಮಿಕವಾಗಿ ಸತ್ಯ ಸುವಾರ್ತೆ ಪ್ರಕಾರವಾಗಿ ಸತ್ಯವೇದ ನಮ್ಗೆ ಏನು ಹೇಳ್ತೈತೋ ಅದ್ರ ಪ್ರಕಾರವಾಗಿ ನಾವು ಸೇವೆ ಮಾಡೋರದು ಮಾತ್ರ ಹಿಂದುಗಡೆ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಭಾಳ ಕೂಡ ಪಬ್ಲಿಕ್ ಮೀಟ್ ಅಣ್ಣ ಪಬ್ಲಿಕ್ ಮೀಟಿಂಗ್ ಮಾಡೋಣ ಪ್ಲ್ಯಾನ್ ಮಾಡ್ಕೊಂಡ್ವಿ ಭಾಳ ಸರಿ ಮಾಡ್ಕೊಂಡ್ವಿ ಆದರೆ ಕೂಡ ಲಾಸ್ಟ್ ಮಂತ್ ಲಾಸ್ಟ್ ವರ್ಷ ಕೋವಿಡ್ ಬಂತು ಅಂತೇಳಿ ಅದು ಅಲ್ಲಿಗೆ ಕ್ಲೋಸ್ ಆಯಿತು ಈ ಸಾರಿ ಕೂಡ ನಾವು ಮಾಡೋಣ ಹೇಳಿದ್ವಿ ಕೆಲವೊಂದು ಅಡೆತಡೆಗಳಾಗೋದರಿಂದ ಸಿಂಪಲ್ ಆಗಿ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಮಾಡಿದ್ವಿ ಇನ್ನು ಸಭೆ ವಿಷಯಕ್ಕೆ ಬರೋದಾದರೆ ಸಭೆಯಲ್ಲಿ ಸಭೆ ಸದಸ್ಯರಾಗಿರ್ಬೋದು ನನ್ನ ಆತ್ಮೀಯ ಸಹೋದರು ಸೈಮನ್ ಪೀಟ್ರ್ ಆಗಿರ್ಬೋದು ಇಸಾಕ್ ಆಗಿರ್ಬೋದು ನಾವು ಎಲ್ಲ ವಿಷಯದಲ್ಲಿ ಹೊಂದಾಣಿಕೆಯಿಂದ ಆಗಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮ ನಾವು ಎಲ್ಲರೂ ಆತ್ಮಿಕವಾಗಿರ್ಬೋದು ಮತ್ತು ಎಲ್ಲರೂ ಹೊಂದಾಣಿಕೆಯಿಂದ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಯಾಕೆಂತಂದರೆ ನಾವು ಎಲ್ಲರಲ್ಲಿ ದೊಡ್ಡವರು ಚಿಕ್ಕವರು ಎಂಬ ಭೇದ ಭಾವ ನಮ್ಮಲ್ಲಿಲ್ಲ ನಾವೆಲ್ಲರೂ ಹೊಂದಾಣಿಕೆಯಿಂದನೇ ನಾವು ಈ ಕ್ರಿಸ್ತನ ಸಭೆಯಲ್ಲಿ ಇದ್ದುಕೊಂಡು ಆ ಸತ್ಯ ಸುವಾರ್ತೆ ಯಾವ ರೀತಿಯಾಗಿ ಹೇಳಿದರೆ ಮತ್ತೆ ಭಾಸ್ಕರಣ್ಣವರು ನಮ್ಗೆ ಯಾವ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ರೋ ಅದೇ ವಿಷಯಗಳನ್ನು ನಾವು ಅವ್ರಿಗೆ ತಿಳಿಸ್ತಾ ಇದ್ವಿ ಅದಕ್ಕೆ ಅವರು ಇಲ್ಲಿ ಇಷ್ಟು ದಿವಸ ಆದ್ರೂಗಡೆ ಎಂಥವರೋ ಬಂದು ಯಾವ ಥರನೇ ಏನೇನೋ ಬೋಧನೆ ಮಾಡಿದ್ರೂ ಕೂಡ ಅವರು ನಮ್ಮ ಸಭೆಯನ್ನು ಬಿಟ್ಟು ಹೋಗಿಲ್ಲ ಕೆಲವರು ಬಿಟ್ಟು ಹೋದರು ಅಂತ ಹೇಳ್ತಾರೆ ಅದು ಯಾವ ವಿಷಯಕ್ಕೆ ಬಿಟ್ಟು ಹೋದ್ರೆ ಅವ್ರಿಗೆ ಗೊತ್ತಿರ್ತದೆ ಅದು ನಾನು ಮಾತಾಡಲ್ಲ ಆದರೂ ನಾನು ಮಾತಾಡುವಂಥ ವಿಷಯಗಳನ್ನು ನಾನು ನಿಮಗೆ ಕೆಲವು ನಿಮಿಷ ಮಾತ್ರ ನಾನು ಮಾತಾಡ್ತಾಯಿದ್ದೀನಿ ನೆಹಮಿಯನ್ ವಿಷಯದಲ್ಲಿ ನಾನು ಮಾತಾಡೋದಾದರೆ ನೆಹಮಿಯನ್ನು ಈ ರುಷಿನ ಮೇಲಲ್ಲಿರುವಂಥ ದೇವಾಲಯದ ಬಗ್ಗೆ ಬಹಳ ವಿಷಯ ಆತನು ತಿಳ್ಕೊಂಡಿದ್ದ ಅಂದರೆ ಭಾಳ ಕೇರ್ ಮಾಡ್ತಾ ಇದ್ದ ನಮ್ಮ ಪೂರ್ವಿಕರು ಕಟ್ಟಿದಂಥ ದೇವಾಲಯ ಅದು ಚೆನ್ನಾಗಿರಬೇಕು ಪಾಳುಗೋಡೆ ಬಿದ್ದೋಗಿದ್ದೇವೆ ಬಾಗಿಲು ಸುಟ್ಟು ಹೋಗಿದೆ ಇದ್ರ ಬಗ್ಗೆ ಆತನು ನೆಹಮಿನ ಯಾವ ರೀತಿ ಕೇರ್ ತಗೊಂಡು ಅದ್ರ ಬಗ್ಗೆ ಆ ಕೆಲಸವನ್ನು ಮಾಡಿದನು ಅದೇ ರೀತಿ ನಮಗೆ ಕೂಡ ಕೆಲವೊಂದು ಆ್ಯಕ್ಟಿವಿಟೀಸ್ಗಳು ಅಂದರೆ ಅದೇ ರೀತಿ ನಮಗೆ ಕೂಡ ಶ್ರಮಗಳು ಬಂದವು ಆದರೂ ನಾವು ಆ ವಿಷಯಗಳನ್ನು ಸಹೋದರಿಗೆ ನಾವು ತಿಳಿಸ್ತಾ ಇದ್ವಿ ಸಹೋದರರು ನಮಗೆ ಗೈಡೆನ್ಸ್ ಕೊಡ್ತಾಯಿದ್ರು ಈ ಥರ ಇರ್ರಿ ಈ ಥರ ಚೆನ್ನಾಗಿರ್ರಿ ಯಾವುದಕ್ಕೆ ಭಯಪಡಬೇಡ್ರಿ ಎದುರುಬೇಡ್ರಿ ಅಂಥೇಳಿ ನಾವು ಅಭ್ಯ ವಿಷಯಗಳನ್ನು ಫಾಲೋ ಅಪ್ ಮಾಡಿ ಇಲ್ಲಿವರೆಗೆ ನಾವು ಎಲ್ಲವನ್ನು ಜಯಿಸ್ತಾ ಬರ್ತಾಯಿದ್ವು ಯಾಕೆಂದರೆ ಕೆಲವರು ಇವತ್ತು ಬಾಬೆಲ್ ಗೋಪುರ ಯಾವ ರೀತಿ ಕಟ್ಕೊಳ್ತಾ ಇದ್ದಾರೋ ಅದೇ ರೀತಿ ಅವರು ತಮ್ಮ ಸಭೆಗಳನ್ನು ಕಟ್ಕೊಳ್ತಾ ಇದ್ದಾರೆ ಇನ್ನು ಕೆಲವರಾದರೆ ಇದೇ ಪರಲೋಕಕ್ಕೆ ಇದೇ ದಾರಿ ಅಂತ ಹೇಳ್ಕೊಳ್ತಾರೆ ಸಭೆಗೆ ಹೆಸರು ಇಡ್ತಾ ಇದ್ದಾರೆ ಇದೇ ಪರಲೋಕಕ್ಕೆ ದಾರಿ ಅಂತ ಆ ಸಭೆಗೆ ಹೋದರೆ ಪರಲೋಕಕ್ಕೆ ಹೋಗ್ಬೋದು ಅಂತ ಈ ಥರ ಎಲ್ಲ ಹೆಸರು ಇಟ್ಕೊಂಡು ಜನರನ್ನ ಮೋಸ ಮಾಡ್ತಾ ಇದ್ದಾರೆ ಆದರೆ ಈ ಕ್ರಿಸ್ತನ ಸಭೆಯಲ್ಲಿರುವಂಥ ಮಾತುಗಳನ್ನು ಯಾರು ಸತ್ಯ ಸತ್ಯವಾಕ್ಯಗಳನ್ನು ಯಾರು ಚೆನ್ನಾಗಿ ಕೇಳ್ತಾಯಿಲ್ಲ ಅವ್ರಿಗೇನು ಬೇಕು ಅಂತಂದರೆ ಅಟ್ರ್ಯಾಕ್ಷನ್ ಬೇಕು ಹಬ್ಬ ಆಚಾರಗಳು ಬೇಕು ಈಸ್ಟರ್ ಬೇಕು ಗುಡ್ ಫ್ರೈಡೆ ಬೇಕು ಈ ಥರದ್ದು ಮಾಡಿದ್ರೆ ಏನು ಮಾಡ್ತಾರವರು ಅದಕ್ಕೆ ಆಸಕ್ತಿ ಕೊಡ್ತಾರೆ ಆದರೆ ಈ ಕ್ರಿಸ್ತನ ಸಭೆಯಲ್ಲಿ ಆ ರೀತಿಯಾಗಿ ರೂಲ್ಸ್ ಇಲ್ಲ ಸತ್ಯವೇದ ಏನು ಬೋಧಿಸ್ತತ್ತು ಕ್ರಿಸ್ತನು ಮತ್ತು ಅಪೋಸಲವರು ನಮ್ಗೆ ಏನು ಕಲಿಸ್ಕೊಟ್ಟಿದ್ದಾರೋ ಅದನ್ನು ಮಾತ್ರ ನಾವಿಲ್ಲಿ ಹೇಳ್ತಾ ಇದೀವಿ ಭಾಳಷ್ಟು ವಿಷಯಗಳು ನೀವು ನಾನು ಮಾತಾಡ್ತಾ ಇರ್ತೀನಿ ಎಲ್ಲಿದೆ ನಿಮ್ಮ ಸಭೆ ಎಲ್ಲಿದೆ ಎಲ್ಲಿದೆ ಕೆಲಸದಾಗಾಗಿರ್ ಕೇಳ್ತಾ ಇರ್ತಾರೆ ನನ್ನ ಭಾಳಷ್ಟು ಸರಿ ಈ ವಿಷಯಗಳ ಕೇಳಿದ್ದಾರೆ ನಾನು ರೀಸೆಂಟಾಗಿ ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ನಾನು ಕೇಳ್ತಾ ಇದ್ದಾರೆ ನಿಮ್ಮ ಸಭೆ ಎಲ್ಲಿದೆ 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 ಅಂತೇಳಿ ನಾನು ಭಾಳಷ್ಟು ವಿಷಯಗಳನ್ನು ಅವ್ರಿಗೆ ಹೇಳಿದ್ದೀನಿ ಇಲ್ಲ ಬ್ರದರ್ ನಾವು ಸರ್ಚ್ ಮಾಡ್ತಾ ಇದ್ವಿ ಪ್ರೆಸೆಂಟು ನಡೀತಾ ಇತ್ತು ಟಿ ವಿ ಸಂತ ಹಿಂದುಗಡೆ ನಡೀತಾ ಇತ್ತು ಇವಾಗ ಅದು ಇದಾಗಿದೆ ಇವಾಗ ಸರ್ಚ್ ಮಾಡ್ತಾ ಇದ್ವಿ ಅಂಥೇಳಿ ಆದರೆ ಆರಾಧನೆ ದಿನ ಮಾತ್ರ ಮತ್ತು ಬೈಬಲ್ ಕ್ಲಾಸ್ ಇವೆಲ್ಲ ನಡೀತಾ ಅಂತ ಅವ್ರಿಗೆ ವಿವರಣೆ ಮಾಡಿ ಹೇಳ್ತಾನೆ ಈ ಕುಡ್ತಿನ ಸಭೆಗೆ ಮಾತಾಡೋದಕ್ಕೆ ಬರೋದಾದರೆ ಇಲ್ಲಿ ಭೌತಿಕವಾದಂಥ ಮಂದಿರಕ್ಕೆ ನಾವು ಪ್ರಾಮುಖ್ಯತೆ ಕೊಡಲಿಲ್ಲಿದ್ರೂ ಸರಿ ಆತ್ಮಿಕವಾದಂಥ ಮಂದಿರ ನಾವು ಆಗಿದ್ದೀವಲ್ಲ ಆ ಮಂದಿರವನ್ನು ನಾವೇನು ಮಾಡಬೇಕಂತ ಬೆಳೆಸುತ್ತಾ ಬರಬೇಕು ಅಂತ ದೇವರು ವಾಕ್ಯ ಹೇಳ್ತತೆ ಯಾಕೆಂದರೆ ನೀವೇ ದೇವರ ಆಲಯ ಆಗಿದ್ದೀರಾ ಯಾರಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸ್ತಾನೆ ಅಂತ ಹೇಳ್ತಾನೆ ಈ ವಿಷಯಗಳು ಕೂಡ ನಮ್ಮಲ್ಲಿ ಅನುಭವಗಳು ಆದು ಅವುಗಳೆಲ್ಲವನ್ನು ನಾವು ಇವತ್ತು ತಿಳ್ಕೊಂಡು ನಾವು ನಡೀತಾ ಇದ್ದೀವಿ ಭಾಳಷ್ಟು ಶ್ರಮೆಗಳಾಗಿರ್ಬೋದು ತೊಂದರೆಗಳು ಅಡೆತಡೆಗಳು ಬಂದರೂ ಕೂಡ ನಾವು ಈ ಕ್ರಿಸ್ತನ ಸಭೆಯನ್ನು ಬಿಡ್ತಾ ಇಲ್ಲ ಯಾಕೆಂದರೆ ಸತ್ಯವನ್ನು ತಿಳ್ಕೊಂಡ್ಮೇಲೆ ಅದನ್ನು ಬಿಡಬಾರ್ದು ಪೌಲೋ ತಿಮ್ಮೋತಿ ಹೇಳಿದ ಪ್ರಕಾರವಾಗಿ ನೀನು ಸತ್ಯ ವಾಕ್ಯವನ್ನು ಸರಿಯಾಗಿ ಬೋಧಿಸಬೇಕು ಅವ್ರನ್ನ ಖಂಡಿಸು ಗದರಿಸು ಎಚ್ಚರಿಸು ತೊಂದರೆ ಇಲ್ಲ ತಪ್ಪಿಲ್ಲ ಯಾಕೆಂದರೆ ನೀನು ಸತ್ಯವಾದಂತೆ ವಾಕ್ಯ ಹೇಳಬೇಕಲ್ಲೇ ಅನುಕೂಲಕ್ಕೆ ತಕ್ಕಂಗೆ ಬೋಧನೆ ಮಾಡಿದ್ರೆ ಸಭೆ ಏನಾಗುತ್ತೆ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಆಗ್ಬೌದು ಬಾಬುಲ ಗೋಪುರ ಯಾವ ರೀತಿಯಾಗಾಯಿತು ಅದೇ ರೀತಿಯಾಗಿ ನಿನ್ನ ಸಭೆಗಳು ಏನಾಗ್ತತೆ ಬೀಳಲ್ಪಡ್ತತೆ ಅದಕ್ಕೆ ನಾನು ಹೇಳೋದು ಇಷ್ಟೇ ಪ್ರೇರೇ ನೀವು ಬಂದಿರುವಂಥ ಖುಷಿಗೆ ನಮಗೆ ಭಾಳ ಆಗ್ತತೆ ಹೀಗೆ ಮುಂದಿನ ದಿವಸದಲ್ಲಿ ನಮಗೆ ಆತ್ಮಿಕವಾಗಿ ಭೌತಿಕವಾಗಿ ಎರಡರಲ್ಲಿ ನಮಗಿದೇ ರೀತಿಯಾಗಿ ಪ್ರೋತ್ಸಾಹ ಕೊಡ್ರಿ ಅಂತೇಳಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬಂದಂಥ ಕೂಡ ಮುಖ್ಯವಾಗಿ ಭಾಸ್ಕರಣ್ಣಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ವಿ ಇಲ್ಲಿವರೆಗೂ ಇಷ್ಟು ದಿವಸ ನಮಗೆ ಜೊತೆ ಸಹಾಯಕರಾಗಿದ್ದುಕೊಂಡು ಕೆಲವೊಂದು ವಿಷಯದಲ್ಲಿ ಬಾಧೆಯಲ್ಲಿ ಶ್ರಮೆಯಲ್ಲಿ ಸಂತೋಷದಲ್ಲಿ ದುಃಖದಲ್ಲಿ ಎಲ್ಲದರಲ್ಲಿ ನಮ್ಮ ಜೊತೆಗಿದ್ದುಕೊಂಡು ನಮ್ಮನ್ನು ಇಲ್ಲಿವರೆಗೆ ನಡೆಸ್ತಾ ಇದ್ದಾರೆ ಕೆ ಪ್ರತಿಯೊಂದು ವಿಷಯನ ನಾವು ಅವ್ರ ಹತ್ರ ತಿಳಿಸ್ತಾ ಇದ್ವಿ ಅವ್ರ ಹತ್ರ ಕೂಡ ನಮ್ಗೆ ಹೇಳ್ತಾ ಇದ್ದಾರೆ ಹಾಗೆ ಇನ್ನು ಮುಂದಿನ ದಿವಸದಲ್ಲಿ ಕೂಡ ಇದೇ ರೀತಿಯಾಗಿ ನಾವು ಮುಂದೆ ಸಾಕ್ತೀವಿ ಅಂತ ಹೇಳ್ತಾ ಇದ್ದೀನಿ ಅವರು ಹೇಳಿದ ಪ್ರಕಾರವಾಗಿ ಈ ಕ್ರಿಸ್ತನ ಸಭೆಯ ಬಗ್ಗೆ ಕುಡ್ತಿಲೇ ಇನ್ನು ಹೆಚ್ಚಿನ ರೀತಿಯಾಗಿ ನಾವು ಆ ವಿಷಯಗಳನ್ನು ತಿಳಿಸ್ತೀವಿ ಈ ಈಗಾಗಲೇ ನಾವು ಹಿಂದೆ ಹಿಂದೆ ತಿಂಗಳೆಲ್ಲ ನಾವು ನೋಡ್ತಾ ಇದ್ದರೆ ಇಲ್ಲಿ ಪತ್ರಿಕೆಗಳು ಕೂಡ ಹಂಚಿದ್ವಿ ಗೌತಮ್ ನಗರದಲ್ಲಿ ಆಗಿರ್ಬೋದು ಆ ಏರಿಯಾದಲ್ಲೆಲ್ಲೇ ನಾವು ಕ್ರಿಸ್ತನ ಸಭೆ ಬಗ್ಗೆ ನಾವು ಪತ್ರಿಕೆಗಳನ್ನು ಕೂಡ ಹಂಚಿದ್ವಿ ಮುಂದಿನ ದಿವಸದಲ್ಲಿ ಈ ಕ್ರಿಸ್ತನ ಸಭೆ ಬಗ್ಗೆ ನಾವು ಒಂದು ಟೀಮ್ ಇದೆ ಆ ಟೀಮ್ ಮುಖಾಂತರವಾಗಿ ಕುಡ್ತಿನಲ್ಲಿ ಈ ಸತ್ಯ ಸಭೆ ಈ ಕ್ರಿಸ್ತನ ಸಭೆ ಮತ್ತು ಬೈಬಲಲ್ಲಿರುವಂಥ ಒಂದೇ ಸಭೆಯ ಬಗ್ಗೆ ನಾವೆಲ್ಲರಿಗೆ ತಿಳಿಸಿ ಇನ್ನು ಹೆಚ್ಚಿನ ರೀತಿಯಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ನಾವು ನಿನ್ನ ಮುಂದೆ ನಿಮ್ಮ ಮುಂದೆ ನಾವೆಲ್ಲರಿಗೆ ನಾನು ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೀನಿ ಇದಕ್ಕೆ ಎಲ್ಲ ಸಹೋದರರು ಹೆಲ್ಪ್ ಮಾಡಬೇಕಂತೇಳಿ ವಿನಂತಿಸಿಕೊಳ್ತಾ ಈ ಸಮಯವನ್ನು ನಾನು ದೇವ್ರಿಗೆ ಒಪ್ಪಿಸಿಕೊಡ್ತಾ ನಿಮ್ಮೆಲ್ಲರೂ ನನ್ನೊಂದನ್ನು ತಿಳಿಸ್ತಾ